ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಎಗ್ ಕರಿ ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು. ಸೊ ಈ ರೆಸಿಪಿ ಬಂದ್ಬಿಟ್ಟು ನನ್ನ ಕಸಿನ್ದು. ಸೊ ಮೊದಲಿಗೆ ನಾವಿಲ್ಲಿ ಎಗ್ಸ್ ತೊಗೊಳ್ತಾ ಇದ್ದೀವಿ. ಎಗ್ಸ್ನ ಬೇಯಿಸ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ನಿಮಗೆ ಎಷ್ಟು ಎಗ್ಸ್ ಬೇಕೋ ತೊಗೊಂಡು ಬೇಯಿಸ್ಕೊಂಡು ಫಸ್ಟು ಬೆಂದಾದಮೇಲೆ ಕಟ್ ಮಾಡಿ ಇಟ್ಕೋಬೇಕು ಹಾಫ್ ಹಾಫು. ನೆಕ್ಸ್ಟ್ ಈಗ ನಾನೊಂದು ಬಾಣಲಿ ತೊಗೊಳ್ತಾ ಇದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೊಳ್ತೀನಿ. ಅದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಹಾಗೆ ನಾನು ಒಂದು ಹಾಫ್ ಕಪ್ಪಷ್ಟು ಪುದೀನ ತೊಗೊಳ್ತಾ ಇದ್ದೀನಿ. ಅದನ್ನು ಬಾಡಿಸ್ಕೊಂಡು ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಹಾಗೆ ನಾನು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಅಷ್ಟು ಸಣ್ಣಗೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಜಾರ್ಗೆ. ಸೊ ಇದಿಷ್ಟನ್ನು ನುಣ್ಣಿಗೆ ರುಬ್ಬಿ ಸೈಡಿಗೆ ಇಟ್ಕೋಬೇಕು. ನೆಕ್ಸ್ಟು ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಹಾಗೆ ನಾವು ರುಬ್ಬಿರುವಂಥ ಮಸಾಲೆ ಸಹ ಹಾಕ್ಕೊಳ್ತೀನಿ. ಈ ಮಸಾಲೆಗೆ ನಾನು ಒಂದು 1/2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಖಾರಕ್ಕೆ ನಾನು ಒಂದು 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೀವು ಖಾರ ಜಾಸ್ತಿ ತಿನ್ನೋರಂದರೆ ಒಂದು 2 ಸ್ಪೂನಷ್ಟು ಖಾರ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಒಂದು 1/4 ಕಪ್ಪಷ್ಟು ವಾಟರ್ ಹಾಕ್ಕೊಳ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಳ್ತಾ ಹಾಕ್ಕೊಳ್ಳಿ. ಸೊ ಒಂದು 1/2 ಕಪ್ ನೀರು ಹಾಕ್ಕೊಂಡು ನಾವು ಏನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ನೀರು ಹಾಕೋಕ್ಕೂ ಮುಂಚೆ. ಸೊ ನಾವು ತೊಗೊಂಡಿರೋಂಥ ಮೊಟ್ಟೆನ ಇದರೊಳಗೆ ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡಾದಮೇಲೆ ಬಿಸಿ ಬಿಸಿ ಆಗಿರೋ ಅಂಥ ಎಗ್ ಕರಿ ರೆಡಿ ಆಗುತ್ತೆ ಸರ್ವ್ ಮಾಡಲಿಕ್ಕೆ. ಸೊ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.